ನಮಸ್ಕಾರ. ಸ್ಪಿರಿಚುವಲ್ ಆಸ್ಟ್ರೋ ಕನ್ನಡಕ್ಕೆ ಸುಸ್ವಾಗತ. ಅಸ್ತ ಸಾಮುದ್ರಿಕದ ಬಗ್ಗೆ ಕೆಲವು ವಿಚಾರಗಳನ್ನು ನೋಡೋಣ. ಗಂಡಸರಿಗೆ ಬಲಗೈಯನ್ನು ಮತ್ತು ಹೆಂಗಸರಿಗೆ ಎಡಗೈಯನ್ನು ನೋಡಲಾಗುತ್ತದೆ. ಕಾರಣ ಏನಪ್ಪ ಅಂತಂದರೆ, ಗಂಡಸರಿಗೆ ಎಡಮೆದುಳು ಆಕ್ಟಿವ್ ಆಗಿದ್ದರೆ ಹೆಂಗಸರಿಗೆ ಬಲಮೆದುಳು ಆಕ್ಟಿವ್ ಆಗಿರುತ್ತದೆ. ಇಲ್ಲಿ ಎಡಮೆದುಳು ಬಲಗೈಯನ್ನು ಮತ್ತು ಬಲಮೆದುಳು ಎಡಗೈಯನ್ನು ನಿಯಂತ್ರಿಸುವುದರಿಂದ ಗಂಡಸರಿಗೆ ಬಲಗೈ ಮತ್ತು ಹೆಂಗಸರಿಗೆ ಎಡಗೈಯನ್ನು ನೋಡಲಾಗುತ್ತದೆ. ರೇಖೆಯು ನಮ್ಮ ಆಲೋಚನೆಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಬುದ್ಧಿರೇಖೆಯು ಈ ರೀತಿ ಕೊನೆಯವರೆಗೂ ವ್ಯಾಪಿಸಿದ್ದರೆ ಇವರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲರಾಗುತ್ತಾರೆ. ಅಂದರೆ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅತ್ಯಂತ ನಿಧಾನವಾಗಿರುತ್ತದೆ. ವಿವಾಹ ರೇಖೆಯ ವಿಚಾರದಲ್ಲಿ ಕಿರು ಬೆರಳಿನ ಕೆಳಗಡೆ ಇರುವಂತಹ ಈ ರೇಖೆಗಳು ವಿವಾಹ ರೇಖೆಯನ್ನು ಸೂಚಿಸುತ್ತದೆ. ಇದು ಸಹಪಾಠಿಯ ರೇಖೆಯಿಂದಲೂ ಕರೆಯುತ್ತಾರೆ. ಈ ರೇಖೆಯು ಸ್ಪಷ್ಟವಾಗಿದ್ದು ದಪ್ಪವಾಗಿದ್ದರೆ ಉತ್ತಮ ವಿವಾಹ ಜೀವನವನ್ನು ಸೂಚಿಸುತ್ತದೆ. ಈ ವಿವಾಹ ರೇಖೆಯು ಕಟ್ಟಾಗಿರುವಂಥದ್ದು, ಅಸ್ಪಷ್ಟವಾಗಿರುವಂಥದ್ದು ಅಥವಾ ವಕ್ರವಾಗಿದ್ದರೆ ಇವರಿಗೆ ವಿವಾಹ ಜೀವನವು ಸಮಸ್ಯೆಗಳಿಂದ ಕೂಡಿರುತ್ತದೆ. ಮತ್ತು ಈ ರೇಖೆಗಳು ಅಸ್ಪಷ್ಟದಿಂದ ಕೂಡಿದ್ದರೆ ವಿಚ್ಛೇದನಕ್ಕೂ ಕಾರಣವಾಗುವಂತಹ ಸಾಧ್ಯತೆ ಇರುತ್ತದೆ. ಈ ರೇಖೆಯು ಹೃದಯ ರೇಖೆಗಿಂತ ಮೇಲೆ ಮೂಡಿದ್ದರೆ ವಿವಾಹವು ನಿಧಾನವಾಗುವುದನ್ನು ಸೂಚಿಸುತ್ತದೆ. ವ್ಯಾಪಾರ ವಿಚಾರ, ಹೆಬ್ಬೆರಳು ಸ್ವಲ್ಪ ಉದ್ದ ಇದ್ದು ಹಿಂದಕ್ಕೆ ಬೆಂಡಾಗಿದ್ದರೆ ಅಥವಾ ಹಿಂದೆ ವಾಲಿದ್ದರೆ ಇವರಿಗೆ ವ್ಯಾಪಾರ ಯೋಗವನ್ನು ಸೂಚಿಸುತ್ತದೆ. ಹೆಬ್ಬೆರಳಿನ ಈ ಕಂಠದಲ್ಲಿ ಈ ರೀತಿಯ ಸರಪಳಿ ರೀತಿಯ ರೇಖೆಗಳು ಮೂಡಿದ್ದರೆ ಇದು ಸಹ ವ್ಯಾಪಾರ ಯೋಗವನ್ನು ಸೂಚಿಸುತ್ತದೆ. ಈ ಧನರೇಖೆಯಿಂದ ಬುಧಪರ್ವದೆಡೆಗೆ ಈ ರೀತಿಯ ಸಣ್ಣ ರೇಖೆಗಳಿದ್ದರೆ ಇದು ಸಹ ವ್ಯಾಪಾರ ಯೋಗವನ್ನು ಸೂಚಿಸುತ್ತದೆ. ಉಂಗುರ ಬೆರಳಿನ ಮೊದಲ ರೇಖೆಗೆ ಬುಧ ಬೆರಳಿನ ತುದಿಯು ಸಮವಾಗಿದ್ದರೆ ಇವರ ಎಲ್ಲ ಆಸೆಗಳು ಈಡೇರುತ್ತವೆ. ಹೆಚ್ಚಿದ್ದರೆ ಇವರಿಗೆ ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸವಿರುತ್ತದೆ. ಅಂದರೆ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಂತಹ ಆತ್ಮವಿಶ್ವಾಸ ಅತ್ಯಂತ ಹೆಚ್ಚಿನದ್ದಾಗಿರುತ್ತದೆ. ಅದೇ ರೀತಿ ಈ ಕಿರು ಬೆರಳಿನ ತುದಿಯು ಉಂಗುರ ಬೆರಳಿನ ಮೊದಲನೇ ರೇಖೆಗಿಂತ ಕಡಿಮೆ ಇದ್ದರೆ ಇವರ ಆಸೆಗಳು ಅಷ್ಟು ಬೇಗ ಪೂರ್ಣಗೊಳ್ಳುವುದಿಲ್ಲ, ಡಿಲೇ ಆಗುವಂತಹ ಸೂಚನೆಯನ್ನು ಕೊಡುತ್ತದೆ. ಮಧ್ಯದ ಬೆರಳಿನ ತುದಿಯಿಂದ ಕೊನೆಯವರೆಗೆ ಮತ್ತು ಮಧ್ಯದ ಬೆರಳಿನ ಕೊನೆಯಿಂದ ಅಂಗೈನ ಕೊನೆಯವರೆಗೆ ಅಳತೆ ಮಾಡಿದಾಗ ಆ ಮಧ್ಯದ ಬೆರಳಿನ ಅಳತೆಗಿಂತ ಅಂಗೈ ಅಳತೆ ಹೆಚ್ಚು ಇದ್ದರೆ ಇವರು ಹೆಚ್ಚು ಭಾವುಕರು ಅಥವಾ ಚಿಂತೆ ಮಾಡುವಂತಹವರು, ಎಮೋಷನಲ್ ಆಗಿರುವಂತಹವರು ಆಗಿರುತ್ತಾರೆ. ಬೆರಳಿನ ಅಳತೆಗಿಂತ ಅಂಗೈನ ಅಳತೆ ಕಡಿಮೆ ಇದ್ದರೆ ಇವರು ಹೊರಟು ಸ್ವಭಾವದವರು, ಕೋಪಿಷ್ಠರು, ಹೇಳಿದ ಮಾತು ಕೇಳದೇ ಇರುವಂತಹ ಗುಣವನ್ನು ಹೊಂದಿರುತ್ತಾರೆ. ಈ ಬೆರಳಿನ ಅಳತೆಯು ಮತ್ತು ಅಂಗೈನ ಈ ಅಳತೆಯು ಎರಡೂ ಸಮವಾಗಿದ್ದರೆ ಇದು ಅತ್ಯಂತ ಉತ್ತಮ ಫಲವನ್ನು ಸೂಚಿಸುತ್ತದೆ.
ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.